ನಮ್ಮ ರಾಜ್ಯದ ದೇಶಪ್ರೇಮದ ಮುಕುಟಕ್ಕೆ ಇದೀಗ ಮತ್ತೊಂದು ಮುತ್ತು ಸೇರಿಕೊಂಡಿದೆ ರಾಷ್ಟ್ರಧ್ವಜ ನಿರ್ಮಾಣ ಕೇಂದ್ರಕ್ಕೆ ಇದೀಗ ಗಾಂಧಿ ಪ್ರಶಸ್ತಿ ಪ್ರಾಪ್ತಿಯಾಗಿದೆ ರಾಷ್ಟ್ರಧ್ವಜ ಕಂಡರೆ ನಮ್ಮೆಲ್ಲಾ ದೇಶಪ್ರೇಮಿ ಇಮ್ಮಡಿಯಾಗತ್ತೆ ಅಲ್ಲದೆ ಧ್ವಜ ತಯಾರಿಕೆ ಮಾತು ಬಂದರೆ ಸಾಕು ಅದು ಗರಗ ಖಾದಿ ಕೇಂದ್ರವನ್ನ ನೆನಪಿಗೆ ತರುತ್ತೆ ಆರಂಭದಲ್ಲಿ ಈ ಕೇಂದ್ರ ರಾಷ್ಟಧ್ವಜ ತಯಾರಿಕೆಗೆ ಬೇಕಾಗುವ ಬಟ್ಟೆಯನ್ನ ತಯಾರಿಸುತ್ತಿತ್ತು ಆದರೆ ಈ ವರ್ಷದಿಂದ ಇದೇ ಕೇಂದ್ರದಲ್ಲಿ ರಾಷ್ಟಧ್ವಜ ತಯಾರಿಕೆಗೂ ಅನುಮತಿ ಸಿಕ್ಕಿದೆ ಇದರಿಂದ ಈ ಖಾದಿ ಕೇಂದ್ರದ ಹೆಸರು ರಾಷ್ಟವ್ಯಾಪಿಯಾಗಿ ಹರಡಿತ್ತು ಈಗ ಇದೇ ಕೇಂದ್ರ ಮತ್ತೊಮ್ಮೆ ಎಲ್ಲರ ಗಮನ ಸೆಳೆದಿದೆ ಧಾರವಾಡ ಜಿಲ್ಲೆಯ ಗರಗ ಖಾದಿ ಕೇಂದ್ರ ಎರಡ್ ಸಾವಿರದ ಇಪ್ಪತ್ತ ಮೂರರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಬಿವೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಆಯ್ಕೆ ಸಮಿತಿಯ ತೀರ್ಮಾನವನ್ನು ಅಂಗೀಕರಿಸಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ ರಾಷ್ಟಪಿತ ಮಹಾತ್ಮ ಗಾಂಧಿ ಅವರ ಜನ್ಮದಿನ ಅಕ್ಟೋಬರ್ ಎರಡರಂದು ಬೆಂಗಳೂರಿನ ಭಗವಾನ್ ಮಹಾವೀರ ರಸ್ತೆಯ ವಾರ್ತಾಸೌಧದ ಸೌಧದ ಸುಲೋಚನಾ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ